ವ್ಯಾಪಾರ ನಿಮ್ದು, ಪ್ರಚಾರ ನಮ್ದು. ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ 7677660075. ಸರ್ಕಾರಿ ಶಾಲೆಯ ಆಸ್ತಿ ಸಂರಕ್ಷಣೆ ಮಾಡಿ ಹದ್ದುಬಸ್ತು ಮಾಡಿದ ನೇತಾಜಿ ಹಳೆ ವಿದ್ಯಾರ್ಥಿಗಳ ಸಂಘ. ಕಾರಣ ಏನು ಅಂದ್ರೆ, ದಾಖಲೆ ಇಷ್ಟು ಕರೆಕ್ಟ್ ಆಗಿದ್ರು ಕೂಡ ಪೊಸಿಷನ್ ತಗೊಳ್ಳಕ್ಕೆ ಯಾವ ಕಮಿಷನರ್ ಇಲ್ಲ, ಏನು ಇಲ್ಲ, ಯಾಕೆ ಅವರು ಸುಮ್ಮನೆ ಬಿಟ್ಟಿದ್ದಾರೆ? ಕೋರ್ಟ್ ಅಲ್ಲಿ ನಮ್ಮನ್ನು ಕ್ವಶನ್ ಮಾಡ್ತಾ ಇದಾರೆ. ನಲವತ್ತು ವರ್ಷಗಳಿಂದ ಒತ್ತುವರಿಯಾಗಿದ್ದ ಸರ್ಕಾರಿ ಶಾಲೆಯ ಆಸ್ತಿಯನ್ನ ಸಂರಕ್ಷಿಸಿ ಸುಂದರಪಾಳ್ಯದ ನೇತಾಜಿ ಹಳೆ ವಿದ್ಯಾರ್ಥಿಗಳ ಸಂಘವು ತಮ್ಮ ಶಾಲೆಗೆ ಹಸ್ತಾಂತರ ಮಾಡಿದರು. ಸುಂದರಪಾಳ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಯು 3 ಎಕರೆ 7 ಗುಂಟೆ ವ್ಯಾಪ್ತಿಯಲ್ಲಿದ್ದು ಸರ್ವೆ ನಂಬರ್ 152/2 22 ಗುಂಟೆ ಜಮೀನು ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿತ್ತು. ಹಳೆ ವಿದ್ಯಾರ್ಥಿಗಳ ಸಂಘದ ಸತತ ಪರಿಶ್ರಮದಿಂದ ಇದೇ ತಿಂಗಳು 23ರಂದು ತಹಶೀಲ್ದಾರ್ ಅವರ ಆದೇಶದಂತೆ ಒತ್ತುವರಿ ತೆರವುಗೊಳಿಸಿ ಚೆಕ್ ಬಂದಿಯನ್ನ ಗುರುತಿಸಲಾಯಿತು. ಆದರೆ ಶಾಲಾ ವತಿಯಿಂದ ಇಂದು ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾದಾಗ ಮತ್ತೆ ಖ್ಯಾತಿ ತೆಗೆದ ಒತ್ತುವರಿದಾರರು ಸಂಬಂಧಪಟ್ಟ ದಾಖಲೆಗಳು ನೀಡಲು 1 ವಾರ ಕಾಲಾವಕಾಶ ಕೇಳಿದರು. ಇದಕ್ಕೆ ಒಪ್ಪದ ಶಾಲಾ ಶಿಕ್ಷಕರು ಬೈತಮಂಗಲ ಪೊಲೀಸರ ಬಂದೋಬಸ್ತಿನಲ್ಲಿ ಕಲ್ಲು ನೆಟ್ಟು ಬೇಲಿ ಹಾಕಿ ಶಾಲಾ ಆಸ್ತಿಯನ್ನ ಹದ್ದುಬಸ್ತು ಮಾಡಿಕೊಂಡರು. ಇದಕ್ಕೆ ಸಹಕಾರ ನೀಡಿದ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಿಗೆ ಶಾಲಾ ವತಿಯಿಂದ ಧನ್ಯವಾದ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸುಂದರಪಾಳ್ಯ ನೇತಾಜಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಗೌರವ ಅಧ್ಯಕ್ಷರು ತಾಯ್ಲೂರು ಗೋಪಿನಾಥ್, ಅಧ್ಯಕ್ಷರು ಚಂದ್ರಾರೆಡ್ಡಿ ಕೆ, ಆರ್ಜಿ ಶಂಕರಪ್ಪ ಪ್ರಧಾನ ಕಾರ್ಯದರ್ಶಿ, ವಕೀಲರು ಗೋಪಾಲ್ ರೆಡ್ಡಿ ಖಜಾಂಚಿ, ವೆಂಗಸಂದ್ರ ರಮೇಶ್, ಮಾಜಿ ಚೇರ್ಮನ್ ರಾಮ್ಬಾಬು, ಗುತ್ತಿಗೆದಾರರಾದ ಕೋದಂಡ ರೆಡ್ಡಿ, ಕನಕರಾಜು, ಗೋಪಾಲ್ ರೆಡ್ಡಿ, ಛತ್ರದ ಮಾಲೀಕ ಶಿವಲಿಂಗಾರೆಡ್ಡಿ, ಕಾರ್ಪೆಂಟರ್ ಅಪ್ಪಯ್ಯ ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು, ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಇದ್ದರು. ಪಬ್ಲಿಕ್ ಶಾಲೆಯ ಸುಂದರಪಾಳ್ಯ ಶಾಲೆಯ ಉಪಪ್ರಾಂಶುಪಾಲರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಒಂದು ಶಾಲೆಯ ಒಟ್ಟು ಜಮೀನಿನ ವಿಸ್ತೀರ್ಣ 3 ಎಕರೆ 7 ಗುಂಟೆ ಇತ್ತು. ಅದರಲ್ಲಿ 152/2 ಸರ್ವೆ ನಂಬರಲ್ಲಿ ನಮ್ಮ ಜಮೀನು ಇದ್ದು ಅದರಲ್ಲಿ 22 ಗುಂಟೆ ಏನಾಗಿದೆ ಪಕ್ಕದಲ್ಲಿ ಪಶ್ಚಿಮಕ್ಕೆ ಒತ್ತುವರಿಯಾಗಿದ್ದು ಅದನ್ನು ನಮ್ಮ ಶನಿವಾರ ಏನಾಗುತ್ತೆ ತಹಶೀಲ್ದಾರ್ ಅವರ ಕಚೇರಿ ಆದೇಶ ಸಂಖ್ಯೆ ಪ್ರಕಾರ ನಮ್ಮ ಶಾಲೆಯ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಒತ್ತುವರಿ ಕಾರ್ಯವನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಿರ್ತಾರೆ. ಅದೇ ರೀತಿಯಾಗಿ ಈ ದಿನ ಬಂದು ಆ ಒಂದು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಮುಖ್ಯಸ್ಥರಾದಂತಹ ಒಂದು ಗೋಪಿನಾಥ್ ಸರ್ ಆಗಿರ್ಬೋದು, ಗೋಪಾಲ್ ರೆಡ್ಡಿ ಸರ್ ಆಗಿರ್ಬೋದು, ಮತ್ತು ಚಂದ್ರಾರೆಡ್ಡಿ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಟದಲ್ಲಿ ಸೇರಿಕೊಂಡು ಇವತ್ತು ಎಲ್ಲ ನಮ್ಮ ಬೌಂಡ್ರಿ ಎಷ್ಟಿದೆಯೋ ಆ ಬೌಂಡ್ರಿಗೆಲ್ಲ ಏನಾಗ್ತದೆ ನಮ್ಮ ಕಲ್ಲು ಕುಚ್ಚುಗಳನ್ನು ನೆಟ್ಬಿಟ್ಟು ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ನಮಗೆ ಅವರು ಏನು ಜಮೀನನ್ನು ನಮ್ಮ ವಶಕ್ಕೆ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಆ ಸಂಘಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ? ಇದು ಸುಮಾರು 1985 ವರ್ಷದಿಂದನೂ ಈ ಸಮಸ್ಯೆ ನಿರಂತರವಾಗಿದೆ. 1985ರಲ್ಲೂ ಇದೇ ಆಗಿರೋದು. ಆದರೆ 2018ರಲ್ಲಿ ಸರ್ವೆ ಮಾಡಿದ್ರು, ಡಿಸೆಂಬರ್ 2018ರಲ್ಲಿ ಸರ್ವೆ ಮಾಡಿದ್ರು. ಆ ಸರ್ವೆ ಮಾಡಿದ ಸಂದರ್ಭದಲ್ಲಿ ಏನಂದ್ರೆ 8 ದಿನ ಸಮಯ ತಗೊಂಡ್ರು. ನಾವು 8 ದಿನ ಮರಗಳೆಲ್ಲ ತೆರವುಗೊಳಿಸ್ಬಿಟ್ಟು ನಿಮ್ಮ ಜಮೀನು ನಿಮ್ಗೆ ಬಿಟ್ಟುಗಾಡ್ತೀವಿ ಅಂತ. ಕೊನೆಗೆ ಏನಾಗಿದೆ, ಮಾರನೇ ದಿವಸ ಅವತ್ತು ಶನಿವಾರನೇ ಸರ್ವೆ ಆಗಿದ್ದು ಸೋಮವಾರ ಏನಾಗುತ್ತಂದ್ರೆ ಅವರು ಎತ್ಕೊಂಡು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಡಿಪೆಂಡೆಂಟ್ 1, 2, 3 ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಮತ್ತು ನಮ್ಮ ಶಾಲೆಯ ಒಂದು ಸಹಶಿಕ್ಷಕರಾದ ಸತ್ಯನಾರಾಯಣ ಇವರು 3 ಮೇಲೇನು ಅವರು ಕೇಸ್ ಹಾಕಿ ಇದುವರೆಗೂ ಕೇಸ್ ಮುಂದುವರಿತಾನೆ ಇತ್ತು. ಆ ಕೇಸನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತಹ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ವಕೀಲರಾದಂತಹ ಗೋಪಾಲ್ ರೆಡ್ಡಿ ಸರ್ ಅವರು ಅದರಲ್ಲಿ ಯಾವುದೇ ರೀತಿಯಾದಂತಹ ಸರ್ವೆ ನಂಬರ್ಗೆ ಅವರು ಕೇಸ್ ಹಾಕ್ಕೊಂಡಿಲ್ಲ, ಅವ್ರ ಮೇಲೆ ಅವರೇ ಹಾಕ್ಕೊಂಡಿದ್ದಾರಂತ ಅದು ಕೂಲಂಕುಷವಾಗಿ ಪರಿಶೀಲನೆ ಆದ ನಂತರ ನಮಗೆ ಸ್ಪಷ್ಟ ಮಾಹಿತಿ ಗೊತ್ತಾದ ನಂತರ ನಾವು ಸರ್ವೆಗೆ ಏನು ಮಾಡಿದ್ರು, ಈ ತಹಶೀಲ್ದಾರ್ ಕಚೇರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. 13/2/2024 ಒಂದು ಮನವಿ ಕೊಟ್ಟರೆ ಆ ಮನವಿ ಆಧಾರದ ಮೇಲೆ ಏನು ಮಾಡಿದ್ರು ನಮಗೆ ಶನಿವಾರ ಬಂದು ಸರ್ವೆ ಕರೆ ಮಾಡಿ ನಮಗೆ ಚೆಕ್ ಬಂದಿಯನ್ನು ಗುರುತಿಸಿಕೊಟ್ಟಿದ್ದಾರೆ ಸರ್. ನಮ್ಗೆ 8 ದಿನ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಒಂದು ಹಳೆ ವಿದ್ಯಾರ್ಥಿ ಸಂಘದವರಲ್ಲಿ ನೀವೇನು ಡಿಸಿಷನ್ ತಗೊಂಡ್ರೆ ಅದೇ ಫೈನಲ್ ಆಗುತ್ತೆ ಅಂದ್ರೆ ಕೊನೆಗೆ ಅದೇ ಸಮಸ್ಯೆ ಯಥಾವತ್ತ ಮುಂದುವರಿತದೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದೆ, ನಮಗೆ ಇವತ್ತು ಸರ್ವೆ ಕಲ್ಲುಗಳು ಹಾಕ್ಕೊಟ್ಬಿಡ್ರಿ, ಅದು ಬಂದೋಬಸ್ತ್ ಆಗುತ್ತೆ. ಒಂದು ವೇಳೆ ಅವ್ರಿಗೇನಾದರೂ ಜಮೀನು ಅವ್ರಿಗೆ ಹೋಗ್ಬೇಕಂದ್ರೆ ಆ ಕೇಸಲ್ಲಿ ಅವ್ರು ಗೆದ್ಕೊಳ್ಳಿ, ಆಮೇಲೆ ನಾವು ಬಿಟ್ಕೊಡೋಣ ಧಾರಾಳವಾಗಿ. ಇಲ್ಲಾಂದ್ರೆ ನಾವು ಚೆಕ್ ಬಂದು ಹಾಕ್ಕೊಂಡು ಮುಂದೆ ಅದನ್ನು ಈಸೊತ್ತು ಮಾಡಿದ್ಮೇಲೆ ಅದನ್ನು ಒಂದು ಕಾಂಪೌಂಡ್ ಹಾಕ್ಕೊಂಡು ನಾವು ಕಟ್ಟಡಗಳನ್ನು ಅಲ್ಲಿ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ತಿಳಿಸಿದ್ದಾರೆ. 1982ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಸುಂದರಪಾಳ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭವಾಯಿತು.
ಸುಮಾರು ಅಲ್ಲಿಂದ ಸುಮಾರು 42 ವರ್ಷಗಳ ಕಾಲ ಸರ್ಕಾರಿ ಪ್ರೌಢಶಾಲೆ ನಡ್ಕೊಂಡು ಬರ್ತಾ ಇದೆ. ಆಗಿನ ಹಳೆ ವಿದ್ಯಾರ್ಥಿಗಳು ಮತ್ತು ಈ ಊರಿನ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ 1985 ಎಲ್ಲ ವಿದ್ಯಾರ್ಥಿಗಳು, ಆಗಿನ ವಿದ್ಯಾರ್ಥಿ 82, 83, 84, 85, 8, 9 ತರಗತಿ ಹತ್ತನೇ ತರಗತಿಯೆಲ್ಲ ಸುಮಾರು 40 ಗ್ರಾಮಗಳಿಂದ ಬಂದು ಬರ್ತಾಯಿದ್ರು. ಆಗ ಬರ್ತಾ ಇರಬೇಕಾದ್ರೆ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಕಂಪ್ಲೀಟಾಗಿ ಡೊನೇಷನ್ ಕಲೆಕ್ಟ್ ಮಾಡಿ ಆಗಿನೆಲ್ಲ ಒಂದು ಈ ಒಂದು ಜಾಗವನ್ನು ಗುರುತು ಮಾಡಿ ಆಗ ಆಗಿರುವಂಥ HS ವೀರಭದ್ರಯ್ಯವರು ನೇತೃತ್ವದಲ್ಲಿ ಈ ಒಂದು ಸ್ಥಳವನ್ನು ಖರೀದಿ ಮಾಡಿಕೊಂಡು ಈ ಒಂದು ಏನು 152 ಸಬ್ ಎರಡರಲ್ಲಿ ಇರುವಂಥ ಒಂದು 3 ಎಕರೆ 7 ಗುಂಟೆ ಆವತ್ತೆ ಶುದ್ಧ ಕ್ರಯ ಆಗಿರ್ತದೆ, ಅದಕ್ಕೆ ಸರ್ಕಾರಿ ಪ್ರೌಢಶಾಲೆಗೆ ಆಗಿರ್ತದೆ. ಆಗಿನಿಂದ ಕೂಡ ಇರುವಂಥ ಒಂದು ಗುರುತು ಮಾಡಿರುವಂಥ ಒಂದು ಈ ಜಾಗದಲ್ಲಿ ಇವತ್ತು 1 ರಿಂದ 12 ತರಗತಿವರೆಗೂ ತರಗತಿ ನಡ್ಕೊಂಡು ಬರ್ತಾ ಇದೆ. ಒಳ್ಳೆಯ ಒಂದು ಉತ್ತಮವಾದ ಫಲಿತಾಂಶ ಇದೆ. ಇದನ್ನು ಗುರುತಿಸಿ ನಮ್ಮ ಹಳೆ ವಿದ್ಯಾರ್ಥಿಗಳು 1982 ಇಲ್ಲಿ ತನಕ 2023-24 ಸಾಲಿನವರೆಗೂ ಎಲ್ಲ ವಿದ್ಯಾರ್ಥಿಗಳ ಒಂದು ಒಗ್ಗೂಡಿ ಒಂದು ನೇತಾಜಿ ಹಳೆ ವಿದ್ಯಾರ್ಥಿಗಳ ಸಂಘ ಒಂದು ಸ್ಥಾಪನೆ ಮಾಡಿ ಆ ಸ್ಥಾಪನೆ ಮಾಡಿದ ನಂತರ ಈ ಒಂದು ಸಮಸ್ಯೆಯನ್ನು ಸರ್ಕಾರಿ ಪ್ರೌಢಶಾಲೆ ಸುಂದರಪಾಳದಲ್ಲಿರುವಂಥ ಸಮಸ್ಯೆಯನ್ನು ಮುಖ್ಯ ಶಿಕ್ಷಕರು ಈಗ ಒತ್ತುವರಿ ಆಗಿರುವಂಥ ಜಮೀನನ್ನು ನಮಗೆ ತೆರವುಗೊಳಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದಾಗ ಅದೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖ್ಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖಾಂತರ ತಹಸೀಲ್ದಾರಿಗೆ ಒತ್ತುವರಿ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿರ್ತಾರೆ ಕಂದಾಯ ಇಲಾಖೆಗೆ. ಅವರೆಲ್ಲರೂ ಬಂದು ಭೂಮಾಪಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಬಂದು 23/3/2024 ಈ ಒಂದು ಸರ್ವೆ ಕಾರ್ಯನ ಪೂರ್ತಿ ಮಾಡಿ ತದನಂತರ ಈ ಒತ್ತುವರಿ ಆಗಿರುವಂಥ ಜಮೀನನ್ನು ಅಲ್ಲಿರುವಂಥ ಮುನಾವರು ಆಗಿರ್ಬೋದು ಅವರ ನೇತೃತ್ವದಲ್ಲಿ ನಾವು ನಿಮ್ಗೆ ಒಂದು ದಿವಸ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ, ಆಮೇಲೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕಾಲಾವಕಾಶವನ್ನು ನಿನ್ನೆ 25 ನಾವು ಟೈಮ್ ಕಾಲಾವಕಾಶವನ್ನು ಕೊಟ್ಟಿವಿ. ಅವ್ರು ಯಾವುದೇ ಥರ ದಾಖಲೆಗಳನ್ನು ನೀಡಿರೋದಿಲ್ಲ. ತದನಂತರ ಏನು ಮಾಡಿದ್ರು, ಅವ್ರ ಮಾತಿನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಎಲ್ಲರೂ ಬಂದು ಇವೊಂದು ಒತ್ತುವರಾಗಿರುವಂಥ ಒಂದು ಇದನ್ನು ಕಲ್ಲು ಚಪ್ಪಟಿಗಳನ್ನು ನಾಟಿ ಮಾಡಿ ಇವತ್ತು ಶಾಲೆಗೆ ಹಸ್ತಾಂತರನ ಮಾಡಿದ್ದೀವಿ. ಈ ಎಲ್ಲರೂ ಗ್ರಾಮಸ್ಥರು ಮತ್ತು ಈ ಹಳೆ ವಿದ್ಯಾರ್ಥಿಗಳ ಸಂಘ SDMC ಅವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯವನ್ನು ಪೂರ್ತಿ ಮಾಡ್ತು. ಈ ಒಂದು ಈ ಸರ್ಕಾರ ಕೂಡ ಗಣ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ, ಇವಾಗ 30 ಒಳಗಡೆ ಯಾವ್ಯಾವ ಶಾಲೆಗಳಲ್ಲಿ ಈಸೊತ್ತಾಗಲಿಲ್ಲ, ಆಮೇಲೆ ಒತ್ತುವರಾಗಿರುವಂಥ ಜಮೀನನ್ನು ತೆರವುಗೊಳಿಸಿ ಆ ಒಂದು ಮೂಲ ಶಾಲೆ ಯಾವುದಿರ್ತದೋ ಅದಕ್ಕೆ ನೀಡಬೇಕಂತ ಜನ ಸರ್ಕಾರದವರು ಮಾಡಿದ್ದಾರೆ. ಮತ್ತು ಅದೇ ಜೊತೆಗೆ ಈ ಒಂದು ಒತ್ತುವರಾಗಿರುವಂಥ ಜಾಗಗಳಿಗೆ ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಓದಿರ್ತಾರೆ ಆ ಶಾಲೆಗಳಲ್ಲಿ ಅವ್ರಿಗೊಂದು ಸಂಘ ಮಾಡಿ ಅಂತೇಳ್ಬಿಟ್ಟು ಈಗಾಗಲೇ ಸರ್ಕಾರದವ್ರು ತಿಳಿಸಿರ್ತಾರೆ. ತಿಳಿಸಿರೋದಕ್ಕೆ ನಮಗೆ ಒಂದು ಅವಕಾಶ ಆಯಿತು. ಈ ಒಂದು ಎಲ್ಲರೂ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಈ ಒಂದು ಒತ್ತುವರಿ ಕಾರ್ಯಕ್ಕೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಸಿಬ್ಬಂದಿವರೆಗೂ ಮತ್ತು ಇಲ್ಲಿರುವಂಥ ಪ್ರಾಂಶುಪಾಲರಿಗೂ ಮತ್ತು ಮುಖ್ಯ ಶಿಕ್ಷಕರು ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಕಾರ್ಯ ಮುಂದುವರಿತಾ ಇದೆ. ಇವತ್ತು ಕಲ್ಚರ್ ಬಿಡ್ಲು ಮಾಡಿ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿ ಅವರಿಗೆ ಅಸ್ತಾಂತ ಮಾಡಿಕೊಡ್ತೀವಿ. ನಾನು ಈ ಶಾಲೆಯ ಹಳೆ ಶಿಕ್ಷಕ, ನಿವೃತ್ತ ಶಿಕ್ಷಕನೂ ಅವನಾಗಿದ್ದೀನಿ. ಈಗಾಗಲೇ ಈ ತೆರವುಗೊಳಿಸಿರ್ತಕ್ಕಂಥ ಜಾಗದಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜ್ ಜೊತೆಗೆ ಪದವಿ ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅಂತಂದ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕಾರಣ ಏನಂತಂದರೆ, ಇದು ಗ್ರಾಮಾಂತರ ಪ್ರದೇಶ, ಸುಮಾರು ವಿಕೋಟೆಯಿಂದ ಹಿಡ್ಕೊಂಡು ಬೇತ್ಮಂಗಲದವರೆಗೂ ಎಲ್ಲೂ ಕೂಡ ಡಿಗ್ರಿಗಾಗಿ ನಮ್ಮ ವಕೀಲರಾಗಿರ್ತಕ್ಕಂಥ ಗೋಪಾಲರೆಡ್ಡಿಯವರ ಆದೇಶದಂತೆ, ಅವರ ಒಂದು ಅನಿಸಿಕೆಯಂತೆ ಆಸೆಯಂತೆ ಡಿಗ್ರಿ ಕಾಲೇಜಿಗೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಜಾಗವನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಸುಂದರಪಾಳ್ಯ ಗ್ರಾಮ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದ ಗಡಿಭಾಗದಲ್ಲಿರೋದು. ಇಲ್ಲಿ ಹಲವಾರು ಒಂದು 40-50 ಹಳ್ಳಿಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಇಲ್ಲಿರೋರೆಲ್ಲನೂ ಕಾರ್ಮಿಕ ವರ್ಗದವರು, ರೈತರು. ಹೀಗಿರುವಾಗ ಅವ್ರ ಮಕ್ಕಳಿಗೆ ದೂರ ಊರುಗಳಿಗೆ ಹೋಗಿ ಇಲ್ಲ ಹಾಸ್ಟೆಲ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ವಿದ್ಯೆಗೆ ಹೋಗುವಷ್ಟು ಸೌಕರ್ಯಗಳಿಲ್ಲದೆ ಇತ್ತು ಒಂದು ಕಾಲದಲ್ಲಿ, 40 ವರ್ಷಕ್ಕಿಂತ. ನಾನು ಈ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ ಸುಮಾರು ಸಂತೆ ಗೇಟಲ್ಲಿ ಸಂತೆ ಮರಗಳ ಕೆಳಗೆ ನಾವು ವಿದ್ಯಾಭ್ಯಾಸ ಮಾಡಿದ್ರು. ಅಲ್ಲಿ ಕ್ಲಾಸಸ್ ನಡೀತಾ ಇತ್ತು ನಮಗೆ. ಅಂಥ ಟೈಮಲ್ಲಿ ನಮ್ಮ ಹಿರಿಯರು, ಮೊದಲನೇ ಬ್ಯಾಚು, ಎರಡನೇ ಬ್ಯಾಚು ವಿದ್ಯಾರ್ಥಿಗಳು, ನಮ್ಮ ಗೋಪಿನಾಥ್ ಸಾರು, ಆಗಿನ HS ವೀರಭದ್ರಯ್ಯ ಸಾರು, ಇವರೆಲ್ಲ BL ಸುಬ್ಬಣ್ಣ ಅವರು, ಅವರೆಲ್ಲ ಆಗಿನ ಶಿಕ್ಷಕರೊಂದಿದ್ದರು. ಇವರೆಲ್ಲ ಈ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಈ ಜಮೀನು ಖರೀದಿ ಮಾಡೋದಕ್ಕೆ ಆ ಕಾಲಕ್ಕೆ ದುಡ್ಡಿಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ಒಂದು ನಾಟಕ ಮಾಡಿ ಆ ನಾಟಕಕ್ಕೆ ಟಿಕೆಟ್ಗಳು ವಸೂಲು ಮಾಡಿ ಹಳ್ಳಿ ಹಳ್ಳಿಗೆ ಹೋಗಿ
ಆ ಬಂದಿರೋ ವಸೂಲಿ ಆದಂತಹ ಹಣದಲ್ಲಿ ಈ ಜಮೀನನ್ನು ಖರೀದಿ ಮಾಡಿರೋದು, ಕ್ರೈಪತ್ರ ಆಗಿರೋದು. ಸುಮಾರು 3 ಎಕರೆ 7 ಗುಂಟೆ ಅಂತಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ಇವತ್ತು ಖರೀದಿ ಮಾಡೋದಕ್ಕೆ ಯಾರ ಕೈಯಲ್ಲಿ ಆಗೋದು ಇಲ್ಲ, ಇಲ್ಲಿ ಸಿಗೋದು ಇಲ್ಲ. ಸರ್ಕಾರಿ ಆಸ್ತಿ ಅಂತೂ ಒಂದು ಇಂಚು ಕೂಡ ಇಲ್ಲ ಇಲ್ಲಿ. ಏನಿದ್ರು ಶಾಲೆಗೋಸ್ಕರ ಈ ಆಗಿನ ಶಿಕ್ಷಕರು ಮತ್ತು ಆಗಿನ ವಿದ್ಯಾರ್ಥಿಗಳು ಈ ಶ್ರಮ ಪಟ್ಟು ನೀಡಿರುವ ಕೊಡುಗೆ ಇದು. ಈ ಮುಂದಕ್ಕೂ ಹಿಂಗೆ ಮುಂದುವರಿಯಬೇಕು ಇಲ್ಲಿ. ಈಗ ಆಗ ನಾವಿದ್ದಾಗ ಒಂದು 100-150 ವಿದ್ಯಾರ್ಥಿಗಳಿದ್ದರು, ಈಗ ಸುಮಾರು ಇತ್ತೀಚೆಗೆ 1200 ವಿದ್ಯಾರ್ಥಿಗಳವರೆಗೂ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಜನಾಂಗದವರು ಎಲ್ಲ ಜಾತಿ ಭೇದ ಇಲ್ಲದ್ರೆ ಸುಸಂಸ್ಕೃತರಾಗಿ ಇಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಇಂಥ ಒಳ್ಳೆ ಜಾಗ, ಇಂಥ ಅದೃಷ್ಟ ಈ ಏರಿಯಾದಲ್ಲಿ ತುಂಬ ಕಷ್ಟ ಇದೆ. ಇಲ್ಲಿಂದ ಎಲ್ಲ ಪಾಪ ಹೆಣ್ಣುಮಕ್ಳು ಕೋಲಾರ್ಗೆ ವುಮೆನ್ಸ್ ಕಾಲೇಜ್ಗೆ ಹೋಗ್ಬೇಕಂದ್ರೆ 40 ಕಿಲೋಮೀಟ್ರ್ ಹೋಗ್ಬೇಕು. ಅವ್ರಿಗೆ ಯಾವುದೇ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ ಬರ್ತಾರೆ, ಊಟ ಇರಲ್ಲ, ತಿಂಡಿ ಇರಲ್ಲ. ನಾವು ಅನುಭವಿಸಿದ್ದೀವಿ. ನಾವು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡಿ ಈ ವಿದ್ಯಾಭ್ಯಾಸ ಮಾಡಿ ಮಟ್ಟಕ್ಕೆ ಬಂದಿದ್ದೀವಿ. ಈಗಿರೋ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಒಟ್ಟಾಗಿ ಗ್ರಾಮಸ್ಥರೊಂದಿಗೆ, SDMC ಈ ಸದಸ್ಯರೊಂದಿಗೆ, ನಮ್ಮ ಶಾಲಾ ಶಿಕ್ಷಕರೊಂದಿದವರಾಗಲಿ, ಇಲ್ಲಿ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಸಂತೋಷ ನಮಗೆ. ಮುಂದಕ್ಕೆ ಅಟ್ಲೀಸ್ಟ್ ಅಭಿವೃದ್ಧಿ ಆದರೆ ಇನ್ನು ಮುಂದಕ್ಕೆ ಇಲ್ಲಿರೋ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತ ನಮ್ಮ ಆಸೆ. ಅದರಿಂದ ಈ ಒಂದು ಶ್ರಮ ಪಟ್ಟು ಒತ್ತುವರಾಗಿರೋ ಜಾಗನ ತೆರವುಗೊಳಿಸಿ ಮತ್ತು ಹೊಸ ಕಟ್ಟಡ ಹಾಕೋದಾಗ ಸರ್ಕಾರದಿಂದ ಒತ್ತಡ ಹಾಕಿ ಒಂದಷ್ಟು ಅನುದಾನ ತಂದು ಇಲ್ಲಿ ಒಂದು ಪದವಿ ಕಾಲೇಜ್ ಮಾಡಲೇಬೇಕು ಅಂತ ಆಸೆ ಇದೆ. ಎಲ್ಲ ಇಲ್ಲಿನ ಗ್ರಾಮಸ್ಥರು, ಈ ಸುತ್ತಮುತ್ತಲ ಗ್ರಾಮಸ್ಥರು ಸಹಕಾರ ನೀಡಿದರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇನ್ನು ಮುಂದಕ್ಕೆ ಬರೋ ತಿಂಗಳಲ್ಲಿ ನಾವೊಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತಲೂ ಒಂದು ಆಸೆ ಇದೆ ನಮಗಿಲ್ಲಿ. 40 ವರ್ಷ, ಸುಮಾರು 50 ವರ್ಷ ಆಗ್ತಾ ಇದೆ ಇದುವರೆಗೂ. ಎಲ್ಲ ಶಿಕ್ಷಕರು ನಮಗೆ ವಿದ್ಯಾಭ್ಯಾಸ ನೀಡಿದವರಿದ್ದಾರೆ, ಹಿರಿಯರಿದ್ದಾರೆ, ಇದಕ್ಕೆ ಈ ಶಾಲೆ ಜಮೀನಿಗೋಸ್ಕರ ಶ್ರಮಿಸಿದವರಿದ್ದಾರೆ. ಅವ್ರಿಗೆಲ್ಲ ನಮ್ಮ ಋಣ ತೀರಿಸ್ಕೋಬೇಕು. ಅದನ್ನು ಇತ್ತೀಚೆಗೆ ಇದಾದ ತಕ್ಷಣ ನೆಕ್ಸ್ಟು ಬರೋ ತಿಂಗಳಲ್ಲಿ ಮಾಡಬೇಕು ಅಂತ ಆಸೆ. ಅಷ್ಟರೊಳಗೆ ಇದೆಲ್ಲ ಪರಿಹಾರ ಆದರೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಎಲ್ರಿಗೂ, ಎಲ್ಲರ ಆಶೀರ್ವಾದ ನಮಗೂ ಇರುತ್ತೆ. ನಮ್ಮ ಕೈಲಿ ಆದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ರಿಗೂ ಧನ್ಯವಾದ. ಈ ದಿನ ನಮಗೆ ಪೊಲೀಸ್ ಇಲಾಖೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಸುಂದರಪಾಳ್ಯದಲ್ಲಿ 99% ಎಲ್ಲರೂ ಸಹಕಾರ ನೀಡಿದ್ದಾರೆ ಇವತ್ತಿನ ವಿಷಯಕ್ಕೆ. ಅದರಿಂದ ನಮಗೀಗ ನಮ್ಮ ಸ್ವಾಧೀನಕ್ಕೆ ಆಸ್ತಿ ಬಂದಾಯಿತು. ಸುಮಾರು 1.25 ಕೋಟಿ ರೂಪಾಯಿ ಆಸ್ತಿ ಇವತ್ತದು. ಕನಿಷ್ಠ ಪಕ್ಷ 2 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಆಸ್ತಿ ಇವತ್ತನ್ನು ಒತ್ತುವರಿ ತೆರವುಗೊಳಿಸಿರೋದು. ಅದನ್ನು ಖಂಡಿತವಾಗ್ಲೂ ಸದುದ್ದೇಶಕ್ಕೆ ಉಪಯೋಗಿಸ್ತಾರೆ ನಮ್ಮ ಶಿಕ್ಷಕ ವೃಂದದವರು ಅಂತೇಳಿ ನಾವು ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಕರ್ನಾಟಕ ಪಬ್ಲಿಕ್ ಶಾಲೆಯ ದಿನ ಶುಭ ದಿನ. ಕಾರಣ ನನ್ನ ಹೆಸರು ಆರ್.ಜಿ. ಶಂಕರಪ್ಪ. ಇಲ್ಲಿ ಕರ್ನಾಟಕ ಶಾಲೆ ಪಬ್ಲಿಕ್ ಶಾಲೆಯ ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾಗಿದ್ದೀವಿ. ಮತ್ತು ಈ ಕರ್ನಾಟಕ ಪಬ್ಲಿಕ್ ಶಾಲೆಯ ದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಾನು ಕೂಡ ಇದೇ ಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಈ ಒಂದು ಶಾಲಾ ಆಸ್ತಿಗೋಸ್ಕರ ತುಂಬ ಅನೇಕ ಶ್ರಮ ಪಟ್ಟು ಯಾರೋ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಉಳಿಸ್ಬೇಕು, ಮತ್ತು ಯಾರೋ ಕೊಟ್ಟಿರ್ತಕ್ಕಂಥ ಆಸ್ತಿಯಲ್ಲಿ ಒತ್ತುವರಿಯಾಗಿರ್ತಕ್ಕಂಥ ಬಹಳ ಸುಮಾರು ವರ್ಷಗಳಿಂದ ಶತಪ್ರಯತ್ನ ಮಾಡಿ ಹಲವಾರು ಅಡೆತೊಡೆಗಳು ಬರ್ತಾ ಇದ್ವು. ಈ ದಿನ ಒಂದು ಶುಭ ಗಳಿಗೆಯಲ್ಲಿ ಆ ಒತ್ತುವರಿದಿಯಾಗಿರ್ತಕ್ಕಂಥ ಸುಮಾರು 22 ಗುಂಟೆಯಲ್ಲಿ ಎಲ್ಲ ತೆರವುಗೊಳಿಸಿ ಎಲ್ಲ ಇಲಾಖೆಯವರು ಸೇರಿ ನಮ್ಮ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ, ಮತ್ತು ನಮ್ಮ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತಿಯವರು ಎಲ್ಲರೂ ಒಟ್ಟಾಗಿ ಸೇರಿ ಅದನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನಿಶಿಗಳು ಮತ್ತು ಸದಸ್ಯರು ಎಲ್ಲರೂ ಸೇರಿ, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅದನ್ನು ತೆರವುಗೊಳಿಸಿ ಇವತ್ತು ಈ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಆ ತೆರವಾಗಿರ್ತಕ್ಕಂಥ ಜಮೀನನ್ನು ಹಸ್ತಾಂತರ ಮಾಡಿ ಮುಂದಿನ ಸದುದ್ದೇಶಕ್ಕಾಗಿ ಬಳಸ್ಕೋಬೇಕಂತೇಳಿ ಮನವಿ ಮಾಡ್ತಾ, ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಲಾಯರ್ ಹೇಳ್ದಂಗೆ ಒಂದು ಡಿಗ್ರಿ ಕಾಲೇಜು ಅಂತೇಳ್ಬಿಟ್ಟು ಅಂತ ಇದ್ದಾರೆ. ಅದರ ಜೊತೆಗೆ ನಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ಲ, ಈ ಸುಂದರಪಾಳ್ಯ ಯೂನಿವರ್ಸಿಟಿ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಕನಸಿದೆ. ಹಾಗೆ ಆಗುತ್ತೆ, ಯಾಕಂದರೆ ಇದು ಸ್ಥಳದ ಮಹಿಮೆ ಇದೆ. ಆದ್ದರಿಂದ ಇದು ಕರ್ನಾಟಕದ ಒಂದು ಯೂನಿವರ್ಸಿಟಿ ಲೆಕ್ಕದಲ್ಲಿ ನಮ್ಮ ಸುಂದರಪಾಳ್ಯ ಯೂನಿವರ್ಸಿಟಿ ಆಗುತ್ತೆ. ಈ ರೀತಿ ಸದುದ್ದೇಶಕ್ಕಾಗಿ ಎಲ್ಲರೂ ಕೂಡ, ಊರಸ್ಥರು, ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾವೆಲ್ಲರಿಗೂ ಚಿರ ಋಣಿಯಾಗಿರ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಇಷ್ಟು ಶ್ರಮಕ್ಕೆ ಹಲವಾರು ಎಡೆತೊಡೆಗಳಿದ್ದರೂ ಕೂಡ ಮಾಧ್ಯಮದವರು, ಅವರೂ ಕೂಡ ಎಲ್ಲೋ ಒಂದು ಕಡೆ ಶಾಲೆ ವಿದ್ಯಾರ್ಥಿಗಳಾಗಿದ್ದು ತುಂಬ ಅಭಿಮಾನದಿಂದ ನಾವು ಹೇಳಿ ಹೇಳದೆ ಹೋಗಲಿ ಬಂದು, ಒಂದು ಅಭಿಮಾನದ ಶಿಕ್ಷಣ ಆಸಕ್ತಿಯಿಂದ ಬಂದು
ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸ್ತುತಪಡಿಸಿ ಅಡೆಯ ತೊಡೆಗಳನ್ನು ಹೋಗಲಾಡಿಸಿ ಇವತ್ತು ಕೂಡ ಸಕ್ಸಸ್ ಆಗಿರೋದ್ರಲ್ಲಿ ಅವ್ರದ್ದು ಕೂಡ ಈ ಮಾಧ್ಯಮ ಮಿತ್ರದ್ದು ಕೂಡ ಒಂದು ಪಾಲಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಈ ಒಂದು ಸರ್ಕಾರಿ ಪ್ರೌಢಶಾಲೆ ಸುಂದರಪಾಳ್ಯ ಹಳೆ ವಿದ್ಯಾರ್ಥಿಯಾಗಿದ್ದು ಈ ಒಂದು ಸರ್ಕಾರಿ ಶಾಲೆಗೆ 1985-85 ಮೂರಕ್ಕೆ ಏಳು ಗುಂಟೆಯನ್ನು ಪರ್ಚೇಸ್ ಮಾಡಿರ್ತಾರೆ. ಇದು ಸುಮಾರು 22 ಗುಂಟೆ ಜಮೀನನ್ನು ಖಾಸಗಿಯವರು ಒತ್ತುವರಿ ಮಾಡ್ಕೊಬಿಟ್ಟಿರ್ತಾರೆ. ಆಗಿನಿಂದ ಡಾಕ್ಯುಮೆಂಟ್ಸ್ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಒಂದು ಸರ್ಕಾರಿ ಪ್ರೌಢಶಾಲೆ ಆಗಿ ಅತ್ಯುತ್ತಮ ಜಿಲ್ಲೆಯಲ್ಲಿ ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿರ್ತದೆ. ಅದೇ ರೀತಿಯಾಗಿ ಈ ಒಂದು ಸುಂದರಪಾಳ್ಯಕ್ಕೆ PUC ಕಾಲೇಜ್ ಕೂಡ ಮಂಜೂರಾಗಿ PUC ಕಾಲೇಜ್ ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿರ್ತದೆ. ಮತ್ತು ಈ ಒತ್ತುವರಿ ಯಾರಿಗೂ ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ. ಕಳೆದ 2-3 ವರ್ಷಗಳಿಂದ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಕಟ್ಕೊಂಡು ಡಾಕ್ಯುಮೆಂಟ್ ಹುಡುಕಿದಾಗ ಈ ಒಂದು ಡಾಕ್ಯುಮೆಂಟೇಷನ್ನು 22 ಗುಂಟೆ ಒತ್ತುವರಿ ಆಗಿದ್ದು ಸರ್ವೆ ಸ್ಕೆಚ್ಚು RTC ಎಲ್ಲ ಸಿಕ್ಕಿರ್ತದೆ. ಇದನ್ನು ಸರ್ವೆ ಮಾಡಿದಾಗ ನಮಗೆ ಒತ್ತುವರಿ ಆಗಿದೆ ಕಂಡು ಬಂದಿದ್ದು. ಅದಕ್ಕೆ ಫೆನ್ಸಿಂಗ್ ಆಗಬೇಕಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಸ್ವಂತ ಹಣದಿಂದ, ಹಳೆ ವಿದ್ಯಾರ್ಥಿಗಳ ಸ್ವಂತ ಹಣದಿಂದ 5,000 1,000 2,000 ಹಾಕ್ಕೊಂಡು ಸುಮಾರು 100 ಜನ ಇದಕ್ಕೆ ಸೇರಿಕೊಂಡು ನಾವು ಇವತ್ತು ಈ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಉಳಿಸ್ಕೋಬೇಕು, ಬೆಳೆಸಬೇಕು, ಈ ಭಾಗದ ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಬೇರೆ ಬೇರೆ ಸರ್ಕಾರಿ ಉದ್ಯೋಗಗಳಿದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಸ್ ಆಗಿದೆ, ಅಡ್ವೊಕೇಟ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಎಲ್ಲ ಗ್ರ್ಯಾಜುಯೇಟ್ಸ್ ಎಲ್ಲ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಏನಾದರೂ ಮಾಡಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಒತ್ತುವರಿ ಆಗಿರೋ 22 ಗುಂಟೆಯನ್ನು ಫೆನ್ಸಿಂಗ್ ಹಾಕೋ ಮುಖಾಂತರ ನಾವು ಒತ್ತುವರಿ ಮಾಡಿಕೊಂಡು ಇದ್ರ ಮತ್ತೆ ಡಿಗ್ರಿ ಕಾಲೇಜನ್ನು ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಮಾಡ್ತಾಯಿದ್ವಿ. ನಮ್ಮ ಸುಂದರಪಾಳ್ಯದಲ್ಲಿ ಇಷ್ಟು ಜನ 1,000 ಜನ ವಿದ್ಯಾರ್ಥಿಗಳಿದೆ, ಸುಮಾರು 100 ವಿಲೇಜ್ಗಳು ಇದಕ್ಕೆ ಸಂಬಂಧಪಟ್ಟಿರ್ತದೆ. ಇದಕ್ಕೊಂದು ಕಾಲೇಜು ಡಿಗ್ರಿ ಕಾಲೇಜನ್ನು ಮಂಜೂರು ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಈ ಶಾಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವೆಲ್ಲ ಸಹಕಾರ ಮಾಡ್ತಾಯಿದ್ದೀವಿ. ಒತ್ತುವರಿ ಜಾಗನ ಈ ದಿನದಿಂದ ನಮ್ಮ ವಶಕ್ಕೆ ಪಡ್ಕೊಳ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖ್ಯನ ತಿಳಿಸೋಕೆ ಇಷ್ಟಪಡ್ತಾಯಿದ್ವಿ.